सर्व वेदांत सिद्धांतं गोचरं तमगोचरं गोविंदं परमानंदं सद्गुरुं प्रणतोस्म्यहं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरेत्। महागणपतियन्नु महासरस्वतियन्नु हागु सद्गुरुगळन्नु मनस्सिनल्लि प्रार्थने माडिकोंडु यावुदे शुभ कार्यवन्नु माडिदरू कूड अदन्नु भगवंत निर्विघ्नवागि नेरवेरिसिकोट्टु सकल भक्तर इष्टार्थगळन्नु कूड ಆತ ಅನುಗ್ರಹಿಸುತ್ತಾನೆ ಎಂಬಂತಹ ಆಶಯದೊಂದಿಗೆ ಪ್ರಪಂಚದಲ್ಲಿ ಒಂದು ಮಾತಿದೆ, ಅನುಭದ್ರಃ ಕೃತವೋ ಯಾಂತು ವಿಶ್ವತಃ ಅಂತ. ಸಾಮಾನ್ಯವಾಗಿ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅಂದರೆ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಜ್ಞಾನಗಳು ಕೂಡ ತಮ್ಮ ಬಳಿಗೆ ಹರಿದು ಬರಲಿ ಎಂಬುದು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಇರುವಂತಹ ಒಂದು ದೊಡ್ಡದಾದಂಥ ಆಶಯ. ಯಾಕಂದರೆ ಹುಟ್ಟಿದಂತಹ ಮನುಷ್ಯನಿಗೆ ತಾನು ಚೆನ್ನಾಗಿರಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಒಳ್ಳೆಯದಾದಂಥ ಕೀರ್ತಿಯನ್ನು ಹೆಂಡತಿ ಮಕ್ಕಳು ಇತ್ಯಾದಿಗಳನ್ನು ನಾನು ಸಂಪಾದಿಸಿಕೊಂಡು ಸುಖದಿಂದ ಬಾಳಬೇಕು ಅಂತ. ಹೀಗೆ ಇವೆಲ್ಲವನ್ನು ಆತ ಪಡ್ಕೊಳ್ಬೇಕಾದ್ರೆ ಜ್ಞಾನ ಅಂತ ಹೇಳುವಂಥದ್ದು, ವಿದ್ಯೆ ಅಂತ ಹೇಳುವಂಥದ್ದು ಬೇಕು. ಯಾಕಂದರೆ ಅದನ್ನು ನಾವು ಲೌಕಿಕವಾಗಿ ಆಲೋಚನೆ ಮಾಡುವುದಾದರೆ ಸಂಪಾದನೆಯ ಮೂಲ. ಸಂಪಾದನೆ ಮಾಡಲಿಕ್ಕೆ ಏನೆಲ್ಲ ಜ್ಞಾನಗಳು ಬೇಕು, ಯಾವ ಜ್ಞಾನದಿಂದ ಹೆಚ್ಚು ಹೆಚ್ಚು ಸಂಪಾದನೆ ಮಾಡಬಹುದು ಇತ್ಯಾದಿ ಇತ್ಯಾದಿಗಳು. ಅಂದರೆ ಅದಕ್ಕಾಗಿ ಪ್ರಪಂಚದಲ್ಲಿರುವಂಥ ಎಲ್ಲ ಜ್ಞಾನಗಳು ತನ್ನತ್ರ ಹರಿದು ಬಂದಾಗ ಇದರಿಂದ ತಾನು ಹೆಚ್ಚಿನದಾದಂತಹ ಸುಕೃತಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು, ಹೆಚ್ಚಿನದಾದಂತಹ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಉಂಟು ಎಂಬುದು ಈ ಮಾತಿನ ಅರ್ಥ. ಅಂದರೆ ಈ ಶಬ್ದ ಅಂತೇಳುವಂಥದ್ದು, ಈ ವಾಕ್ಯ ಅಂತೇಳುವಂಥದ್ದು ಋಕ್ನಲ್ಲಿ ಬರ್ತದೆ. ಹಾಗಿರುವಾಗ ಈ ಸದ್ವಿಚಾರಗಳು ಹೇಗೆ ಬರ್ತವೆ? ಸಾಮಾನ್ಯವಾಗಿ ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ನಾವು ಅನೇಕ ವಿಚಾರಗಳನ್ನು ವಿದ್ಯೆಗಳನ್ನು ಕಲಿಯುವಂಥದ್ದು. ಹಿಂದೆ ವೇದ ಪಾಠಶಾಲೆಗಳು, ಗುರುಕುಲಗಳು ಇತ್ಯಾದಿ ಮೂಲಗಳಿಂದ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಿತ್ತು. ಆದರೆ ಇಲ್ಲಿ ನಾವು ಕಂಡುಕೊಳ್ಳಬೇಕಾದಂತಹ ಮುಖ್ಯವಾದ ವಿಚಾರ ಅಂದರೆ, ಇಲ್ಲಿ ಲೌಕಿಕವಾಗಿ ನಾವು ಚೆನ್ನಾಗಿ ಇರುವುದಕ್ಕೆ ಏನು ಸಂಪಾದನೆ ಮಾಡಬೇಕು, ಏನು ಕಲಿಯುವುದಕ್ಕೆ ಬೇಕು ಅದು ಮುಖ್ಯವೋ, ಅಥವಾ ಈ ಹಿಂದೆ ನಾವು ಏನು ಜನ್ಮವನ್ನು ಪಡೆದಿದ್ದೆವು ಆ ಜನ್ಮದ ಸುಕೃತ ಫಲವನ್ನು ಪಡಕೊಂಡು ಈ ಜನ್ಮದಲ್ಲೂ ಏನಾದರೂ ಒಳ್ಳೆಯದನ್ನು ಮಾಡಿಕೊಂಡು ಆ ಜನ್ಮದ ಪುಣ್ಯವನ್ನು ನಾವು ಜೊತೆಯಲ್ಲಿ ಸೇರಿಸಿಕೊಂಡು ನಾವು ಮುಂದೆಯೂ ಆ ಒಂದು ಅಂಶದಿಂದ ಆ ಪುಣ್ಯ ಫಲದಿಂದ ಇನ್ನೂ ಹೆಚ್ಚಿನದಾದಂತಹ ಸುಕೃತಿಯನ್ನು ಪಡೆದುಕೊಳ್ಳಿಕ್ಕೆ ಜನ್ಮವನ್ನು ಪಡೆದುಕೊಳ್ಳಿಕ್ಕೆ ಏನು ಮಾಡಬೇಕು ಎಂಬುದನ್ನು ಅರಿತುಕೊಳ್ಳುವಂಥದ್ದು ಬಹಳ ಮುಖ್ಯವಾದುದು. ಈ ದೇಹ ಅಂತೇಳುವಂಥದ್ದು ಯಾವಾಗ ಅಳಿತದೆ, ಯಾವಾಗ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ದೇಹವನ್ನು ನಾವು ಹೋದ ಮೇಲೂ ನಾವು ಪಡ್ಕೊಳ್ಬೇಕಾದಂತಹ ಜ್ಞಾನ ಏನು, ಅಥವಾ ಈ ದೇಹ ಇರುವಾಗ ನಾವು ಯಾವ ಜ್ಞಾನವನ್ನು ಪಡೆದುಕೊಳ್ಳುವುದರಿಂದ ಶ್ರೇಷ್ಠತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ನಾವು ಅರಿತುಕೊಳ್ಳಬೇಕಾದ್ದು, ಅದು ಬಹಳ ಮುಖ್ಯವಾದದ್ದು. ಹಾಗಾದರೆ ಈ ಜ್ಞಾನಗಳೆಲ್ಲ ಮನುಷ್ಯನಿಗೆ ಹೇಗೆ ಬರ್ತದೆ? ಅಂದರೆ ಪಾಠ ಪ್ರವಚನಗಳನ್ನು ಕೇಳುವುದರಿಂದ, ವಿದ್ಯಾಭ್ಯಾಸವನ್ನು ಮಾಡುವುದರಿಂದ, ಇನ್ನೊಬ್ಬರ ಅನುಭವವನ್ನು ಕೇಳಿ ತಿಳಿಯುವುದರಿಂದ ಇದು ಬರಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಈ ತತ್ವಜ್ಞಾನ ಅಂತೇಳುವಂಥದ್ದು, ಇದನ್ನು ನಾವು ಹಿಂದೆ ಋಷಿಮುನಿಗಳು ಅಥವಾ ನಮ್ಮ ಧರ್ಮ ಗ್ರಂಥಗಳಿಂದ ಆಯ್ದು ಅದನ್ನು ವೀಕ್ಷಕರಿಗೆ ಒಳ್ಳೆಯ ವಿಚಾರಗಳನ್ನು ತಿಳಿಯಪಡಿಸುವಂತಹದ್ದೇ ಇದರ ಮುಖ್ಯ ಉದ್ದೇಶ. ಇವೆಲ್ಲವೂ ಕೂಡ ನಮಗೆ ಶಾಲಾ ಕಾಲೇಜುಗಳಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ ಅಥವಾ ಹೇಳುವಂಥದ್ದಿಲ್ಲ. ಯಾಕಂದರೆ ಅಲ್ಲಿ ಸೀಮಿತವಾದಂಥ ಒಂದು ಪಠ್ಯಕ್ರಮವನ್ನು ಅಳವಡಿಸುತ್ತಾರೆ, ಅದನ್ನೇ ನಾವು ಕಲಿಯುವಂಥದ್ದು. ಅದರ ಹೊರತಾಗಿ ಇನ್ನೇನಾದರೂ ನಾವು ಹೆಚ್ಚಿನದ್ದಾದ್ದನ್ನು ತಿಳಿದುಕೊಳ್ಬೇಕಾದ್ರೆ ಇಂತಹ ಕಾರ್ಯಕ್ರಮಗಳಿಂದ ಅದನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇದರಿಂದ ನಾವು ಜ್ಞಾನವಂತರಾಗಿ, ಪುಣ್ಯವಂತರಾಗಿ ಮತ್ತು ಹೆಚ್ಚಿನದಾದಂತಹ ಕಾರ್ಯವನ್ನು ತನ್ಮೂಲಕ ಮಾಡಿಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಉಂಟು ಎಂಬ ಆಶಯದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದಷ್ಟು ಹೆಚ್ಚಿನ ಸಂಖ್ಯೆಯ ವೀಕ್ಷಕರು ಇದರ ಸದುಪಯೋಗವನ್ನು ಪಡೆದುಕೊಂಡಲ್ಲಿ ನಮ್ಮ ಈ ಕಾರ್ಯ ಸಾರ್ಥಕವಾಗುತ್ತದೆ ಎಂಬಂತಹ ಮಾತಿನೊಂದಿಗೆ, ನಾವು ಮನುಷ್ಯ ಮುಖ್ಯವಾಗಿ ಯಾವುದನ್ನು ತಿಳಿದುಕೊಳ್ಬೇಕು, ಯಾವುದನ್ನು ತಿಳಿದುಕೊಳ್ಳಬೇಕಾದಂಥ ಅಂಶ ಎಂಬುದನ್ನು ನಾವು ಗಮನಿಸುವುದಾದರೆ,
ಜಂತು ನಾಮ ನರಜನ್ಮ ದುರ್ಲಭ ಅಂತ ಹೇಳ್ತಾರೆ. ಯಾಕಂದರೆ ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ಬಹಳ ದುರ್ಲಭ. ಯಾಕಂದರೆ ಅದನ್ನು ಪಡ್ಕೊಳ್ಬೇಕಾದ್ರೆ ಜನ್ಮಗಳು 84 ಲಕ್ಷ, ಅವುಗಳಲ್ಲಿ ಜೀವಿಯು ನಾನಾ ರೂಪಿನಿಂದ ಹುಟ್ಟಿ ಬರುತ್ತಾ ಜ್ಞಾನದ ಕೊನೆಯ ಹಂತದಲ್ಲಿ ಮಾನವನ ಬಸಿರಿನಲ್ಲಿ ಬರ್ತದಂತೆ. ಅಂದರೆ ನೋಡಿ, ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು, 84 ಲಕ್ಷ ಜನ್ಮಗಳು ಕ್ರಿಮಿ ಕೀಟ ಪಶು ಪಕ್ಷಿ ಪ್ರಾಣಿ ಇತ್ಯಾದಿಗಳಾಗಿ ಹುಟ್ಟಿ ಆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳ ಜನ್ಮ ಅಂತೇಳುವಂಥದ್ದು, ಅವುಗಳ ಬವಣೆ ಅಂತೇಳುವಂಥದ್ದು ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಕಷ್ಟಕರವಾದಂಥ ಜೀವನವನ್ನೆಲ್ಲ ದಾಟಿಕೊಂಡು ಕೊನೆಗೆ ಮನುಷ್ಯನಾಗಿ ಹುಟ್ಟಿ ಬರುವುದಂದರೆ ಅದೇನು ಸಾಮಾನ್ಯವಾದಂತಹ ಕೆಲಸ ಅಲ್ಲ. ಅದಕ್ಕಾಗಿ ಬಹಳಷ್ಟು ನಾವು ಪೂರ್ವ ಜನ್ಮಗಳಲ್ಲಿ ಎಲ್ಲ ಪಾಪಗಳನ್ನು ತೊಳೆದುಕೊಂಡು ಮತ್ತೆ ನಾವು ಮನುಷ್ಯರಾಗಿ ಹುಟ್ಟಿ ಬರುವಂಥದ್ದು. ಆದ್ದರಿಂದ ಜಂತು ನಾಮ ನರಜನ್ಮ ದುರ್ಲಭ ಅಂತ ಹೇಳಿ ಪ್ರಾಜ್ಞರು ಹೇಳಿರುವಂಥದ್ದು. ಇದನ್ನು ವೇದವಾಕ್ಯ ಅಂತ ಹೇಳಿ ಕರೆದರೂ ಕೂಡ ಇದನ್ನು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಕೂಡ ಮಾನವನ ಭೋಜ್ಯಕ್ಕಾಗಿ ಇರುವಂಥದ್ದು. ಈ ಪ್ರಪಂಚದಲ್ಲಿ ಭಗವಂತ ಸೃಷ್ಟಿಯನ್ನು ಮಾಡುವಾಗ ಅದನ್ನು ಎರಡು ರೀತಿ, ಅಂದರೆ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಇದ್ದ ಹಾಗೆ ಈ ಪ್ರಪಂಚವನ್ನು ಭಗವಂತ ಸೃಷ್ಟಿ ಮಾಡಿದಂಥ ಸಂದರ್ಭದಲ್ಲಿ ಎರಡನ್ನು ಇಟ್ಟಿದ್ದಾನೆ. ಏನು ಎರಡು? ಒಂದು ಒಳ್ಳೆಯದು, ಮತ್ತೊಂದು ಕೆಟ್ಟದ್ದು. ಒಂದು ಯಾವುದೇ ಒಂದು ಕಥೆಯಾಗಲಿ ಧಾರಾವಾಹಿ ಆಗಲಿ ಮತ್ತೊಂದು ವಿಚಾರಗಳು ಚೆನ್ನಾಗಿ ನಡಿಬೇಕು ಅಂತಾದರೆ ಅದರಲ್ಲಿ ಒಬ್ಬ ನಾಯಕನೂ ಇರಬೇಕು, ಇನ್ನೊಬ್ಬ ಕಳ್ಳನಾಯಕನೂ ಇರಬೇಕು. ಕಳ್ಳನಾಯಕನು ಇದ್ದರೆ ಮಾತ್ರ ಅಲ್ಲಿ ನಾಯಕನಿಗೆ ಕೆಲಸ, ವೀಕ್ಷಕರಿಗೆ ಅಥವಾ ನೋಡುವವರಿಗೆ ಅದರಲ್ಲಿ ಮನರಂಜನೆ ಸಿಗುವಂಥದ್ದು. ಹಾಗೆಯೇ ಭಗವಂತ ಇಲ್ಲಿ ಪ್ರಪಂಚವನ್ನು ಸೃಷ್ಟಿ ಮಾಡುವಾಗ ಒಳ್ಳೆಯದನ್ನು ಮಾಡಿದ್ದಾನೆ, ಕೆಟ್ಟದ್ದನ್ನು ಮಾಡಿದ್ದಾನೆ. ಆದರೆ ಮನುಷ್ಯ ಜನ್ಮವನ್ನು ಪಡೆದಂತಹ ನಾವು ಏನು ಮಾಡಬೇಕು? ಪ್ರಪಂಚದಲ್ಲಿ ಇರುವ ಎಲ್ಲ ವಸ್ತುಗಳನ್ನು ಕೂಡ ಮಾನವನ ಭೋಜ್ಯಕ್ಕಾಗಿಯೇ ಭಗವಂತ ಸೃಷ್ಟಿ ಮಾಡಿದ್ದರೂ ಕೂಡ ನಮಗೆ ಒಂದು ವಿಶೇಷವಾದಂಥ ಜ್ಞಾನವನ್ನು, ನಮಗೆ ಮನಸ್ಸನ್ನು ಬುದ್ಧಿಯನ್ನು ಕೊಟ್ಟದ್ದರಿಂದ ಅದರಲ್ಲಿ ಭೋಜ್ಯ ಯಾವುದು ಅಭೋಜ್ಯ ಯಾವುದು ಎಂಬುದನ್ನು ತಿಳಿದುಕೊಂಡು ಅಭೋಜ್ಯವಾದುದನ್ನು ತ್ಯಜಿಸಿ ಉತ್ತಮವಾದದ್ದನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಅವನೇ ಮುಂದೆ ಸುಕೃತಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಆಯ್ಕೆ ನಮಗೆ ಭಗವಂತನು ಕೊಟ್ಟಿದ್ದಾನೆ. ತನ್ಮೂಲಕ ಹೇಗೆಂದರೆ ನಮಗೆ ಬುದ್ಧಿಯನ್ನು ಕೊಟ್ಟ ಮೂಲಕ ನಮಗೆ ಆ ಬುದ್ಧಿ ಶಕ್ತಿಯನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ. ಹೀಗೆ ಮನುಷ್ಯ ಜನ್ಮ ದೊರೆಯುವುದೇ ದುರ್ಲಭ, ಅದರಲ್ಲೂ ಪುರುಷ ಜನ್ಮ ಅಂತೇಳುವಂಥದ್ದು ಸಿಗುವಂಥದ್ದು ಬಹಳ ಕಷ್ಟ. ಅದು ಇನ್ನೂ ಕಷ್ಟ, ಅದಕ್ಕಿಂತಲೂ ಸಾತ್ವಿಕ ಸ್ವಭಾವದಿಂದ ಹುಟ್ಟುವಂಥದ್ದು ಇನ್ನೂ ಕಷ್ಟ. ಯಾಕಂದರೆ ಮನುಷ್ಯ ಜನ್ಮ ಸಿಗುವಂಥದ್ದು ಕಷ್ಟ ಅಂತೇಳಿದೆ, ಅದರಲ್ಲೂ ಪುರುಷ ಜನ್ಮ ಅಂತೇಳುವಂಥದ್ದು ಇನ್ನೂ ಕಷ್ಟ, ಅದರಲ್ಲೂ ಸಾತ್ವಿಕ ಸ್ವಭಾವ ಅಂದರೆ ವಿಪ್ರನಾಗಿ ಹುಟ್ಟುವಂಥದ್ದು. ಯಾಕೆ ಸಾತ್ವಿಕ ಸ್ವಭಾವ ಅಂದರೆ ಅವನಿಗೆ ಎಷ್ಟಾದರೂ ಸಿಟ್ಟು ಬರುವುದಿಲ್ಲ, ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಾನೆ, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಸಾತ್ವಿಕ ಸ್ವಭಾವದ. ಹಾಗಾಗಿ ಈ ಸಾತ್ವಿಕ ಸ್ವಭಾವದಲ್ಲಿ ಹುಟ್ಟಿದಾತ ವೈದಿಕ ಮಾರ್ಗದಲ್ಲಿ ನಿಷ್ಠೆ ಉಳ್ಳವನಾಗಿರುವುದು ಇನ್ನೂ ವಿಶೇಷ. ಹಾಗೆ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಆತ ವಿದ್ವತ್ತು, ಬ್ರಾಹ್ಮಣನಾಗಿ ಹುಟ್ಟಬೇಕು. ವೈದಿಕ ಇದರಲ್ಲಿ ಜ್ಞಾನವನ್ನು ಪಡೆಯುವುದಕ್ಕೆ ಆತ ಆಶಯವನ್ನು ಮಾಡಬೇಕು. ಹಾಗೆ ಅದರಲ್ಲಿ ಬಂದ ನಂತರ ಆತ ವಿದ್ವತ್ತನ್ನು ಆ ಮೂಲಕ ಆತ ಕಲಿಕೆಯನ್ನು ಮಾಡಬೇಕು. ಶಾಸ್ತ್ರಗಳಲ್ಲಿರುವ ಅಡಗಿರುವ ಆಳವಾದ ಯಥಾರ್ಥ ಜ್ಞಾನವನ್ನು ಆತ ಅಧ್ಯಯನವನ್ನು ಮಾಡಬೇಕು. ನೋಡಿ, ಭಗವಂತ ನಮಗೆ ಇಂತಹ ಒಂದು ಮನುಷ್ಯ ಜನ್ಮ ಕೊಟ್ಟ ಕೂಡಲೇ ನಾವು ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಆದರೆ ಅದರಲ್ಲಿ ಮುಖ್ಯವಾಗಿ ಯಥಾರ್ಥ ಜ್ಞಾನವನ್ನು ಅಭ್ಯಾಸ ಮಾಡಬೇಕಂತೆ. ಹೆಚ್ಚಿನವರನ್ನು ನಾವು ಕಾಣ್ತೇವೆ, ಋಷಿ ಮುನಿಗಳ ಹೆಸರನ್ನು ಹೇಳುವುದು ಅದೇ, ದೇವತೆಗಳ ಹೆಸರನ್ನು ಹೇಳುವುದು ಅದೇ, ಆದರೆ ತಮ್ಮ ಕಲ್ಪನೆಗೆ ಒಳಪಟ್ಟು ಅದನ್ನು ಮಾರ್ಪಾಟನ್ನು ಮಾಡಿಸಿ ತಮ್ಮದೇ ಏನೋ ಒಂದು ಭಾಷ್ಯವನ್ನು ಬರೆಯುವಂಥದ್ದು ಅದು ಒಳ್ಳೆಯದಲ್ಲ. ಹಾಗಾದರೆ ಮೂಲತವಾಗಿ ಋಷಿ ಮುನಿಗಳು ಏನು ಹೇಳಿದ್ದಾರೆ, ಪುರಾಣದಲ್ಲಿ ಏನು ಹೇಳಲ್ಪಟ್ಟಿದೆ, ಅದರ ಜ್ಞಾನವನ್ನು, ಯಥಾರ್ಥ ಜ್ಞಾನ, ಅವನ್ನು ಬಿಟ್ಟು ಮತ್ತೊಂದು ನಾವು ಕಲ್ಪನೆಯನ್ನು ಮಾಡಬಾರ್ದು. ಈ ತ್ರಿಶಂಕು ಸ್ವರ್ಗ ಅಂತ ಹೇಳುವಂಥದ್ದುಂಟು. ಕೆಲವರಿಗೆ ಅನ್ನಿಸ್ತದೆ ತ್ರಿಶಂಕು ಸ್ವರ್ಗ ಅಂದರೆ ಏನು? ತ್ರಿಶಂಕು ಸ್ವರ್ಗ ಅಂದರೆ ಅಲ್ಲಿ ದೇವತೆಗಳು ಇದ್ದಾರೆ, ಇಂದ್ರನೂ ಇದ್ದಾನೆ, ಚಂದ್ರನೂ ಇದ್ದಾನೆ, ಅಪ್ಸರೆಯರು ದೇವಲೋಕದಲ್ಲಿ ಇರುವಂಥದ್ದು ಎಲ್ಲವೂ ಇದೆ, ಆದರೆ ಅದರ ಒಂದು ನಕಲಿ ಭಾಗ. ದೇವೇಂದ್ರ ನಿಜವಾದ ದೇವೇಂದ್ರ ಇಲ್ಲ, ಅಪ್ಸರೆಯರು ಅಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ, ಆದರೆ ನೋಡುಗರಿಗೆ ಅಲ್ಲಿ ಒಂದು ಸ್ವರ್ಗ ಸೃಷ್ಟಿಯಾದ ಹಾಗೆ. ನಾವು ಒಂದು ನಾಟಕದ ಪರದೆಯಲ್ಲಿ ಭೂಲೋಕದಲ್ಲಿ ನಾವು ನಾಟಕವನ್ನು ಹೇಗೆ ಮಾಡ್ತೇವೆ, ಇಂದ್ರ ಚಂದ್ರ ಅಂತ ಹೇಳಿ ನಾವು ನಾಟಕವನ್ನು ಮಾಡಿ ಜನರಿಗೆ ಮನರಂಜನೆ ಕೊಟ್ಟ ಹಾಗೆ ಅದೊಂದು ತ್ರಿಶಂಕು ಸ್ವರ್ಗ, ಅದು ಯಥಾರ್ಥವಾದಂಥ ನಿಜವಾದ ಸ್ವರ್ಗ ಅಲ್ಲ. ಹಾಗೆಯೇ ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕಾದರೆ ಯಥಾರ್ಥವಾದ ಜ್ಞಾನವನ್ನು ಪಡೆದುಕೊಂಡಾಗ ಮಾತ್ರ ಅದು ವಿಶೇಷ ಅನ್ನಿಸ್ತದೆ. ಅದಕ್ಕೆ ತೊಂದರೆಯನ್ನು ಉಂಟು ಮಾಡೋದು ಮೂಲವಾದಂತಹ ಕಥೆಗಳಿಗಾಗಲಿ ಅಥವಾ ಜ್ಞಾನಕ್ಕಾಗಿ ತೊಂದರೆಯನ್ನು ಉಂಟು ಮಾಡೋದು
ಹಾಗೆ ಆತ್ಮ ಮತ್ತು ಅನಾತ್ಮಗಳ ವಿವೇಕ ಜ್ಞಾನ ಆಧ್ಯಾತ್ಮಿಕ ವಿಷಯಗಳಲ್ಲಿ ಗಾಢವಾದಂಥ ಅನುಭವವನ್ನು ಪಡೆಕೊಳ್ಳುವಂಥದ್ದು, ತನ್ನಲ್ಲಿರುವ ಆತ್ಮವೇ ಎಲ್ಲರಲ್ಲೂ ಇದೆ ಎಂಬಂತಹ ಭಾವನೆ, ಅವನು ಮೇಲು ಇವನು ಕೇಳು, ಅದು ಯಾವುದೇ ಅತ್ಯಂತ ಉದ್ಯೋಗದಲ್ಲಿರ್ಬೋದು ಅಥವಾ ಅವನ ಕೆಲಸ ಕಾರ್ಯಗಳಲ್ಲಿರ್ಬೋದು. ಆದರೆ ಮನುಷ್ಯನ ಪ್ರತಿಯೊಬ್ಬರೂ ಕೂಡ ಆ ಭಗವಂತನ ಒಂದು ಅನುಗ್ರಹದಿಂದ ಹುಟ್ಟಿದಾತ. ಯಾರಲ್ಲೂ ಕೂಡ ಆ ಭೇದ ಭಾವವನ್ನು ಎಣಿಸಬಾರ್ದು. ತನ್ನಲ್ಲಿರುವಂಥ ಆ ಆತ್ಮನೇ ಇನ್ನೊಬ್ಬನಲ್ಲಿ ಇರುವಂಥದ್ದು, ಆ ಶಕ್ತಿ ಅಂತೇಳುವಂಥದ್ದು ಪ್ರತಿಯೊಬ್ಬರಲ್ಲೂ ಒಂದೇ ಎಂಬಂಥ ಪರಿಜ್ಞಾನವುಳ್ಳವನಾಗಿರಬೇಕು, ಅವನು ಶ್ರೇಷ್ಠ ಅಂತ ಹೇಳ್ತಾನೆ. ಹಾಗೆ ಇವು ಕ್ರಮವಾಗಿ ಒಂದು ಶ್ರೇಷ್ಠವಾದುದು ಎಂಬುದಾಗಿ ಇಲ್ಲಿ ಪ್ರಾಜ್ಞರು ಹೇಳ್ತಾರೆ. ಹಾಗಾದರೆ ಇಷ್ಟೆಲ್ಲ ಜ್ಞಾನವೂ ಬರಬೇಕಾದ್ರೆ, ಮನುಷ್ಯನಾಗಿ ಹುಟ್ಟಿ ಇಂತಹ ಪಾರಮಾರ್ಥಿಕವಾದಂಥ ಜ್ಞಾನ ಬರಬೇಕಾದ್ರೆ, ಅಲ್ಲಿ ವಿಶೇಷವಾಗಿ ಪ್ರಾಜ್ಞರು ಹೇಳ್ತಾರೆ, ಇಂತಹ ಜ್ಞಾನವನ್ನು ಮನುಷ್ಯ ಯಾರಾದರೂ ಪಡ್ಕೊಳ್ಬೇಕಾದ್ರೆ ಅವನಿಗೆ ಅನೇಕ ಕೋಟಿ ಜನ್ಮಗಳ ಪುಣ್ಯ ಫಲಗಳ ಪ್ರಾಪ್ತಿಗಿಂತ ಮಾತ್ರ ಸಾಧ್ಯ. ಇವತ್ತು ಹುಟ್ಟಿದವನಿಗೆ ಆಗಲಿಕ್ಕಿಲ್ಲ, ಅಥವಾ ಹಿಂದಿನ ಜನ್ಮದಲ್ಲಿ ಪಡ್ಕೊಂಡ ಪುಣ್ಯದಿಂದ ಇದು ಸಾಧ್ಯ ಇಲ್ಲ. ಕೋಟಿ ಕೋಟಿ ಜನ್ಮಗಳಿಂದ ಪಡ್ಕೊಂಡ ಪುಣ್ಯ ಫಲದಿಂದ ಇಂತಹ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ, ಅವನು ಶ್ರೇಷ್ಠ ನೆನೆಸಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಜಂತೂನಾಂ ನರಜನ್ಮ ದುರ್ಲಭ ಅಂತ ಹೇಳಿದ ಮೇಲೆ ಈಗಿನ ಲೌಕಿಕ ಜೀವನದ ಸುಖಕ್ಕಾಗಿ, ಆಧ್ಯಾತ್ಮಿಕವಾದ ಸಾಧನೆಗಾಗಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು. ಒಳ್ಳೆಯ ಕರ್ಮಗಳಿಂದ ಮುಂದೆ ಸುಕೃತಿಯನ್ನು ಪಡೆದುಕೊಳ್ಬೇಕು. ಯಾಕೆ ಅಂತ ಹೇಳಿದರೆ, ನಾವು ಸಂಪಾದಿಸಿದ ಸಂಪತ್ತು, ಆಸ್ತಿ ಪಾಸ್ತಿ ಕೀರ್ತಿ ಯಾವುದೂ ನಮ್ಮ ಜೊತೆಯಲ್ಲಿ ಬರುವುದಿಲ್ಲ. ಇದು ಎಲ್ರಿಗೂ ಗೊತ್ತುಂಟು. ನಾವು ಎಷ್ಟೇ ಆಸ್ತಿ ಮಾಡಲಿ, ಎಷ್ಟೇ ಸಂಪತ್ತನ್ನು ಅನುಭವಿಸಲಿ, ಇದು ಯಾವುದನ್ನು ಕೂಡ ನಾವು ಈ ದೇಹವನ್ನು ಬಿಟ್ಟು ಹೋಗುವಾಗ ಅಲ್ಲಿ ದೇಹದ ಜೊತೆಯಲ್ಲಿ ನಾವು ಸಂಪಾದಿಸಿದ ಈ ಲೌಕಿಕವಾದಂಥ ಎಲ್ಲ ಸಂಪತ್ತನ್ನು ಬಿಟ್ಟುಕೊಂಡು ಹೋಗಬೇಕು. ಹಾಗಾದರೆ ನಾವು ತೆಗೆದುಕೊಂಡು ಹೋಗುವಂತಹ ಸಂಪತ್ತು ಯಾವುದು? ಉದಾಹರಣೆಗೆ ಹೇಳುವುದಿದ್ರೆ, ಅದನ್ನು ಅರ್ಥವಾಗಿ ಹೇಳಬೇಕಾದ್ರೆ, ಈ ನಮ್ಮಲ್ಲಿ ಈಗ ರೂಪಾಯಿ ಅಂತ ಹೇಳುವಂಥದ್ದಿದೆ. ಆ ರೂಪಾಯಿಯನ್ನು ಹಿಡಿದುಕೊಂಡು ನಾವು ವ್ಯವಹಾರವನ್ನು ಮಾಡ್ತೇವೆ, ಅದಕ್ಕೆ ಬೆಲೆ ಇದೆ. ಆ ರೂಪಾಯಿಯನ್ನು ಡಾಲರ್ ಇರುವ ದೇಶಗಳಿಗೆ ಕೊಂಡೋಗಿ ಅದನ್ನು ವ್ಯವಹಾರ ಮಾಡ್ತೇನೆಂದರೆ ಅಲ್ಲಿ ಆಗಲಿಕ್ಕಿಲ್ಲ, ಅದು ಕಸದ ಬುಟ್ಟಿಗೆ ನಾವು ಹಾಕಬೇಕು. ಹಾಗಾದರೆ ಅದನ್ನು ಹೇಗೆ ಉಪಯೋಗ ಮಾಡಬೇಕು? ಅದನ್ನು ಪರಿವರ್ತಿಸಿಕೊಳ್ಬೇಕು. ಡಾಲರನ್ನಾಗಿ ಈ ರೂಪಾಯಿಯನ್ನು ಪರಿವರ್ತಿಸಿಕೊಂಡಾಗ ಅಲ್ಲಿ ಹೋಗಿ ನಾವು ಆ ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಈ ದೇಹವನ್ನು ಪಡೆದುಕೊಂಡು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಮುಂದಿನ ಜನ್ಮದಲ್ಲಿ ಈಗ ಮಾಡಿದಂತಹ ಸಂಪಾದನೆಯನ್ನು ಮತ್ತೆ ತೆಗೆದುಕೊಂಡು ಹೋಗುವುದು ಹೇಗೆಂದರೆ, ಪುಣ್ಯವನ್ನು ಮಾಡಿ ಅದನ್ನು ಮುಂದಿನ ಜನ್ಮಕ್ಕೆ ಪರಿವರ್ತನೆ ಮಾಡಿಕೊಂಡು ಹೋಗಲಿಕ್ಕೆ ಅದರಿಂದ ಅವಕಾಶ ಉಂಟು ಹೊರತು ಆಸ್ತಿ ಪಾಸ್ತಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ. ಇದು ಎಲ್ಲರಿಗೂ ತಿಳಿದಿರುವಂತಹ ಇದು ಸತ್ಯ ಆಗ್ತದೆ. ಹಾಗಾಗಿ ಅದನ್ನೇ ವಿದುರನು ಕೂಡ ಮಹಾಭಾರತದಲ್ಲಿ ಧೃತರಾಷ್ಟ್ರ ಭೂಪತಿಗೆ ಹೇಳ್ತಾನೆ, ತಾನು ಮಾಡಿದ ಪಾಪ ಪುಣ್ಯಗಳ ಫಲವನ್ನು ತಾನೇ ಉಂಡುತ್ತಿರಬೇಕು, ಹಾಗೆ ಕಳೆ ಎಂದೆಣಿಸದೆ ಜನ್ಮ ಜನ್ಮಗಳಲ್ಲೂ ವಿಧಿ ಬೆನ್ನಗಿನ್ನೆ ಬಂದು ಗಂಡು ಗೆಡಿಸಿಯೇ ತೀರುತ್ತದೆ ಮಹಾರಾಜ ಅಂತ. ಅಂದರೆ ಒಳಿತು ಕೆಡುಕುಗಳು ಮಾತ್ರ ನಮ್ಮ ಬೆನ್ನ ಹಿಂದೆ ಜನ್ಮ ಜನ್ಮಾಂತರಗಳಲ್ಲೂ ಬಂದು ಬಾಧಿಸುತ್ತದೆ ಅಂತ. ಯಾಕಂದರೆ ಧೃತರಾಷ್ಟ್ರ ಭೂಪತಿ ಅಲ್ಲಿ ಏನು ವಿದುರನಲ್ಲಿ ಕೇಳುವಂಥದ್ದನ್ನು, ತನಗೆ ಬಂದಂಥ ಕಷ್ಟ ಆದಂತಹ ಈ ಎಲ್ಲ ಏರುಪೇರುಗಳಿಗೆ ಕಾರಣ ಏನು ಅಂತ. ಅದಕ್ಕೆ ಅಲ್ಲಿ ಹೇಳಿರುವಂಥದ್ದು, ಜನ್ಮ ಜನ್ಮಾಂತರಗಳಲ್ಲಿ ತಾನು ಮಾಡಿದಂತಹ ಆ ಪಾಪ ಪುಣ್ಯಗಳೇ ನಿನ್ನನ್ನು ಬಾಧಿಸುತ್ತಿದೆ ಮಹಾರಾಜ ಅಂತೇಳಿ. ಯಾಕೆ ಈ ಕಥೆಗಳನ್ನು ನಾವು ಮನನ ಮಾಡಬೇಕು, ಅದನ್ನು ಅರ್ಥ ಮಾಡಿಕೊಂಡಾಗ ನಾವು ಕೂಡ ಹೆಚ್ಚಿನದಾದಂಥ ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ತನ್ಮೂಲಕ ಸಾಧ್ಯವಾಗ್ತದೆ. ಹಾಗಾಗಿ ಅವಶ್ಯಮನು ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾ ಭುಕ್ತಂ ಶೀಯತೆ ಕರ್ಮಂ ಕಲ್ಪ ಕೋಟಿ ಶತೈರಪಿ ಅಂತ. ಹಾಗಾಗಿ ಈ ಒಳ್ಳೆಯ ಜನ್ಮವನ್ನು ಪಡ್ಕೊಳ್ಳಿಕ್ಕೆ ನಾವು ಕೋಟಿ ಜನ್ಮಗಳಲ್ಲಿ ಮಾಡಿದ ಪುಣ್ಯಗಳು ಇದಕ್ಕೆ ಕಾರಣ ಅಂತೇಳಿ ಈ ಶ್ಲೋಕ ಅರ್ಥವನ್ನು ಹೇಳ್ಬೋದು. ಹಾಗೆ ಕೆಲವರ ಮನಸ್ಸಿನಲ್ಲಿ ಬರಬಹುದು, ನಾನು ಯಾಕೆ ಇಂಥವರ ಮಗನಾಗಿ ಹುಟ್ಟಿದೆ, ನಾನು ಇನ್ನೊಬ್ಬ ಶ್ರೀಮಂತನ ಮಗ ಆಗಿ ಹುಟ್ಟಿದರೆ ಹೆಚ್ಚು ದುಡಿಬೇಕು ಅಂತಿರಲಿಲ್ಲ, ಕಷ್ಟಪಡಬೇಕು ಅಂತಿರಲಿಲ್ಲ ಅಂತ. ಆದರೆ ಆ ನಾವು ಮಾಡಿದ ಕರ್ಮ ಫಲಕ್ಕೆ ಅನುಗುಣವಾಗಿ ನಾವು ಆಯಾ ಶಾಸ್ತ್ರಗಳಲ್ಲಿ ಬಂದು ಹುಟ್ಟುವಂಥದ್ದು. ಒಳ್ಳೆಯ ಸಂಗೀತಗಾರನಾಗ್ಬೋದು, ಒಳ್ಳೆಯ ಸಾಧನೆ ಮಾಡಿದಂಥವನಿರ್ಬೋದು, ಅವರೆಲ್ಲರೂ ಕೂಡ ಅಷ್ಟು ಶ್ರೇಷ್ಠತೆಯನ್ನು ಪಡೆದುಕೊಳ್ಳಿಕ್ಕೆ ಕಾರಣ ಏನಂದರೆ, ಅವರು ಹಿಂದಿನ ಜನ್ಮದ ಆ ವಾಸನೆಯನ್ನು ಮತ್ತೆ ಪುನಃ ಹೆಚ್ಚಿಸಿಕೊಂಡು ಅವರು ಈ ಜನ್ಮದಲ್ಲಿ ಶ್ರೇಷ್ಠತೆಯನ್ನು ಪಡಲಿಕ್ಕೆ ಅಲ್ಲಿ ಸಾಧ್ಯ ಉಂಟು. ಹಾಗೆ ನಾವು ಹಿಂದೆ ಯಾವ ಕರ್ಮ ಮಾಡಿದ್ದೇವೆ, ಅದರ ಫಲವನ್ನು ಎಷ್ಟು ಸಮಯ ಹೇಗೆ ಅನುಭವಿಸಬಹುದು ಎಂದು ಯಾರಿಗೂ ಹೇಳಲಿಕ್ಕಾಗುವುದಿಲ್ಲ.
ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವಿಶ್ವ ಪರಿಣಾಮ ಅಂತೇಳುವಂಥದ್ದಿದೆ. ಸಾಮಾನ್ಯವಾಗಿ ನಾವು ದೇವರ ಫೋಟೋಗಳಲ್ಲಿ ನೋಡ್ಬೋದು, ದೇವರ ಹಿಂದೆ ಆ ಸುತ್ತಲೂ ಇರುವಂತಹ ವಿಶ್ವ ಪರಿಣಾಮ ಪ್ರಭಾವಳಿಯನ್ನು ಕಾಣ್ತೀವಿ. ಅದು ದೇವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಭಾವಳಿ ಇದೆ. ಅದು ಒಳ್ಳೆಯ ಪ್ರಭಾವಳಿ ಇರ್ಬೋದು, ಕೆಟ್ಟ ಪ್ರಭಾವಳಿ ಇರ್ಬೋದು. ಆದರೆ ನಮ್ಮ ಗ್ರಹಚಾರ ಬಂದಾಗ, ಗ್ರಹಗತಿಗಳು ಬಂದಾಗ ಆ ಕೆಟ್ಟ ಮತ್ತು ಒಳ್ಳೆಯ ಪ್ರಭಾವಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರಿ ನಮಗೆ ಒಳಿತು ಕೆಟುಕುಗಳನ್ನು ಉಂಟು ಮಾಡ್ತವೆ. ಆದರೆ ಅದು ನಮಗೆ ಗೊತ್ತಾಗುವುದಿಲ್ಲ. ಈ ಕ್ಷಣ ನಾವು ಹೀಗಿದ್ದೇವೆ, ಮುಂದಿನ ಕ್ಷಣ ನಾವು ಏನಾಗ್ತೇವೆ, ನಮಗೆ ಏನಾಗುತ್ತದೆ ಎಂಬುದನ್ನು ಹೇಳಲಿಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ಲಕ್ಷಾಧಿಪತಿಯಾಗಿದ್ದವನು ನಾಳೆ ಭಿಕ್ಷಾಧಿಪತಿಯೂ ಆಗ್ಬೋದು, ಭಿಕ್ಷಾಧಿಪತಿಯಾಗಿದ್ದವನು ನಾಳೆ ಲಕ್ಷಾಧಿಪತಿಯೂ ಆಗ್ಬೋದು. ಆದರೆ ಯಾರಿಗೂ ಕೂಡ ಇದನ್ನು ಅರ್ಥೈಸಿಕೊಳ್ಳಿಕ್ಕಾಗಲಿ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನೇ ಗಹನಾ ಕರ್ಮಣೇ ಗತಿ ಎಂದು ಹೇಳಿದೆ. ಆದರೂ ಜನತಾವುಗಳು ಚಿರಂಜೀವಿಗಳು, ಆದರೆ ನಮಗೆ ಸುಖ ಸೌಖ್ಯಗಳು ಎಲ್ಲ ಇದ್ದಾಗ ನಾವು ಚಿರಂಜೀವಿಗಳು, ನಾವು ಏನು ಮಾಡಿದರೂ ನಡೀತದೆ ಎಂಬಂತಹ ಭಾವನೆ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಬರ್ತದೆ. ಅದು ಹೇಗೆ ಅಂದರೆ, ಒಂದು ಹುಳು ಬಿಸಿಲಿನಲ್ಲಿ ಬಿದ್ದು ಸಂಕಟವನ್ನು ಪಡ್ತಾ ಉಂಟು. ಆಗ ಎಲ್ಲಿಂದಲೋ ಬಂದಂಥ ಗಾಳಿ ಆ ಹುಳುವನ್ನು ಮತ್ತೊಂದು ನೆರಳಿಗೆ ಕೊಂಡೋಗ್ತೇಂತು. ಆಗ ಹುಳಿಗೆ ಸಂತೋಷ ಆಯಿತು, ಅಯ್ಯೋ ನಾನು ಬಿಸಿಲಿನಲ್ಲಿ ಸುಡು ಬಿಸಿಲಿನಲ್ಲಿ ಈಗ ಸಾಯ್ತೇನೋ ಅಂತೇಳುವ ಸ್ಥಿತಿಯಲ್ಲಿದ್ದೆ, ಯಾವುದೋ ಒಂದು ಗಾಳಿಯಿಂದ ಬಂದು ಈಗ ನಾನು ಸೌಖ್ಯ, ಇನ್ನೂ ನನಗೇನು ತೊಂದರೆ ಇಲ್ಲ ಅನ್ನುವಷ್ಟರಲ್ಲಿ ಯಾವುದೋ ಒಂದು ಪಕ್ಷಿ ಮರದಿಂದ ಕೂತದ್ದು ಆ ಹುಳುವನ್ನು ಹಿಡಿದುಕೊಂಡು ಹೋಗಿ ತಿಂತದಂತೆ. ಈ ಉದಾಹರಣೆಯನ್ನು ನಾವು ನಮ್ಮ ಜೀವನಕ್ಕೆ ತೆಗೆದುಕೊಳ್ಬೇಕು. ಮನುಷ್ಯನ ಜೀವನವೂ ಕೂಡ ಅಷ್ಟೇ. ಇವತ್ತು ನಾವು ಚೆನ್ನಾಗಿದ್ದೇವೆ, ನಮಗಿನ್ನು ಏನೂ ತೊಂದರೆ ಇಲ್ಲ ಅನ್ನುವಷ್ಟರಲ್ಲಿ ಯಾವುದೋ ಒಂದು ಕಷ್ಟವು ನಮ್ಮ ಪಾಲಿಗೆ ಬರ್ತದೆ. ಆ ಕಷ್ಟದಿಂದ ನಾವು ಹೇಗೋ ಪಾರಾದಾಗ ಇನ್ನೂ ನಮಗೇನು ತೊಂದರೆ ಇಲ್ಲ, ನಮಗೇನೋ ಆಗುವುದಿಲ್ಲ ಅಂತ ನಾವು ಸುಖ ಸಂಪತ್ತಿಗೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಮತ್ತೊಂದು ಕಷ್ಟ ಬಂದು ಆ ಕಷ್ಟದಲ್ಲಿ ನಾವು ಮುಳುಗುವಂಥ ಸ್ಥಿತಿ ಮನುಷ್ಯನಿದ್ದೂ ಆಗುತ್ತದೆ. ಹಾಗಾದರೆ ಇದೆಲ್ಲದಕ್ಕೂ ಕಾರಣ ನಮ್ಮ ಪೂರ್ವ ಜನ್ಮದ ಸುಕೃತ ಕರ್ಮ ಫಲ ಇರ್ಬೋದು, ಅಥವಾ ನಾವು ಮಾಡಿದ ಕೆಟ್ಟ ಕರ್ಮದ ಫಲವೂ ಇರ್ಬೋದು. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಸುಖಸ್ಯಾನಂತರ ದುಃಖಂ, ದುಃಖಸ್ಯಾನಂತರ ಸುಖಂ, ಇದು ಮನುಷ್ಯನು ಪ್ರತಿನಿತ್ಯವೂ ಅನುಭವಿಸುವಂಥದ್ದು. ಅದು ಸಮುದ್ರದ ತೆರೆಗಳ ಹಾಗೆ ಒಂದರ ಮೇಲೆ ಒಂದು ಬರುತ್ತಲೇ ಇರುತ್ತದೆ. ಹಾಗೆ ನಾವು ಮಾಡಿದಂಥ ಕರ್ಮ ಫಲ ತಕ್ಷಣ ಅಂದರೆ ಈ ಜನ್ಮದಲ್ಲೂ ಸಿಗಬಹುದು, ಅಥವಾ ಮುಂದಿನ ಜನ್ಮದಲ್ಲೂ ಸಿಗಬಹುದು. ಇದೇ ಜನ್ಮದಲ್ಲಿ ಸಿಗ್ತದಂತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಮುಂದಿನ ಜನ್ಮದಲ್ಲೂ ಅದು ಪರ್ಯಾಂತರವಾಗ್ತದೆ, ಅದು ಮುಂದುವರಿಲಿಕ್ಕೂ ಸಾಧ್ಯ ಉಂಟು. ಆದರೆ ನಮಗೆ ಒಳ್ಳೆಯದಾಗಬೇಕಾದ್ರೆ, ನಾವು ಜೀವನದಲ್ಲಿ ಇನ್ನೇನಾದರೂ ಸಾಧನೆಯನ್ನು ಮಾಡಬೇಕಾದ್ರೆ ಅನ್ನೋ ದಿನವೂ ನಾವು ಒಳ್ಳೆಯ ಕರ್ಮವನ್ನು ಮಾಡಲಿಕ್ಕೆ ಹೆಚ್ಚಿನದಾದಂಥ ಪ್ರಯತ್ನವನ್ನು ಪಡುವುದು ಅದು ಮಾನವನ ಆ ಬುದ್ಧಿವಂತಿಕೆಯ ಲಕ್ಷಣ. ಹೀಗೆ ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಅದನ್ನೇ ಹೇಳಿದ್ದಾನೆ. ಏನು ಹೇಳಿದ್ದಾನೆ, ಅವನು ಯುದ್ಧ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅರ್ಜುನ ಅಲ್ಲಿ ಕೆಲವು ಪ್ರಶ್ನೆಗಳನ್ನು ಕೃಷ್ಣನಲ್ಲಿ ಕೇಳ್ತಾನಂತೆ. ಭಗವಂತ ನೀನು ಹೇಳ್ತಿ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ, ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಸಣ್ಣದಾದಂಥ ಸಂಶಯ ಹುಡ್ತದೆ. ಸಾಮಾನ್ಯರಾದಂಥ ಮನುಷ್ಯರ ಜೀವನ ಅಂತೇಳುವಂಥದ್ದು ಬಹಳ ಅಲ್ಪ, ಅದರಲ್ಲೂ ಹಗಲು ರಾತ್ರಿ ಅಂತ ಹೇಳಿದರೆ ಒಬ್ಬ ಮನುಷ್ಯ 100 ವರ್ಷ ಬದುಕಿದರೆ 50 ವರ್ಷ ನಿದ್ದೆ ಇತ್ಯಾದಿಗಳಲ್ಲೇ ಕಳೆದು ಹೋಗ್ತದೆ. ಈ ಅಲ್ಪ ಅವಧಿಯಲ್ಲಿ ಅವನು ಏನು ಸಾಧನೆ ಮಾಡಲಿಕ್ಕೆ ಹೊದ್ದುಂಟು? ಯೋಗ ಮಾಡಬೇಕಂತ ಅಥವಾ ಇನ್ನಾವುದಾದರೂ ಸಾಧನೆ ಮಾಡಬೇಕಾದ್ರೆ ಅವನಲ್ಲಿ ಹೆಚ್ಚಿನದಾದಂಥ ಏಕಾಗ್ರತೆ ಮೂಡಬೇಕು. ಏಕಾಗ್ರತೆ ಮೂಡುವಂಥದ್ದೇ ಬಹಳ ವಿಶೇಷ. ಹಾಗಿರುವಾಗ ಅದು ಸಂಸಿದ್ಧಿಸದೇ ಹೋದಲ್ಲಿ ಆ ಮಾನವ ಏನು ಮಾಡಬೇಕು? ಆಗ ಭಗವಂತ ಒಂದು ಉತ್ತಮವಾದಂಥ ಮಾತು ಹೇಳಿದ್ದಾನೆ. ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಕೆಟ್ಟ ಪರಿಣಾಮ ಉಂಟಾಗುವುದಿಲ್ಲ, ಅದು ಇಂದಲ್ಲದಿದ್ದರೆ ಇನ್ನೆಂದಾದರೂ ಕೂಡ ಅದು ಒಳ್ಳೆಯ ಪರಿಣಾಮ ಬಿದ್ದೇ ಬೀರುತ್ತದೆ. ಅದು ಈಗಲೂ ಆಗ್ಬೋದು, ಅಥವಾ ಮುಂದಿನ ಜನ್ಮಕ್ಕೂ ಅದು ಮುಂದುವರಿಬಹುದು. ಆದ್ದರಿಂದ ನೀನು ಯೋಗ ಮಾಡು, ಧ್ಯಾನ ಮಾಡು, ನಿನಗೆ ಒಳ್ಳೆಯದಾಗುತ್ತದೆ ಎಂಬುದಾಗಿ ನಮಗೆ ಗೀತಾ ಸಂದೇಶದಲ್ಲಿ ಭಗವಂತ ಕೊಟ್ಟಿದ್ದಾನೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆಯೇ ನಾವು ತಕ್ಷಣವೇ ನಾವು ಮಾಡಿದಂಥ ಕರ್ಮ ಫಲವೂ ಸಿಗುತ್ತದೆ ಅಂತ ಹೇಳುವುದಕ್ಕೆ ಒಂದು ಚಿಕ್ಕದಾದಂಥ ಕಥೆಯನ್ನು ನಿಮ್ಮ ಮುಂದೆ ಇಡುವುದಾದರೆ, ಒಬ್ಬ ಬಾಲಕ ಇದ್ದಂತೆ. ಆತ ದುಡಿದು ತಿನ್ನುತ್ತಿದ್ದ, ಏನೋ ಚಿಕ್ಕ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ. ಒಂದು ದಿನ ಯಾವುದೂ ಕೆಲಸವೂ ದೊರೆಯದೆ, ಕಿಸೆಯಲ್ಲಿ ಪುಡಿಗಾಸು ಅವನಲ್ಲಿ ಇಲ್ಲದೆ, ಹಸಿವಿನ ಬಾಧೆಯಿಂದ ಆತ ಬಳಲುತ್ತಿರುವಂಥ ಸಂದರ್ಭದಲ್ಲಿ ಅತ್ತ ಬಾಯಾರಿಕೆಯೂ ಆಗ್ತದೆ, ಇತ್ತ ಹಸಿವೆಯೂ ಆಗ್ತದೆ. ಏನು ಮಾಡುವುದು? ಬಿಡಿಗಾಸಂತೂ ಇಲ್ಲ, ಏನಾದರೂ ತೆಗೆದುಕೊಳ್ಳುವ ಅಂತ ಹೀಗೆ ಅತ್ತಿತ್ತ ನೋಡ್ತಾನೆ. ಎಲ್ಲಿಯಾದರೂ ಯಾವುದಾದ್ರೂ ಒಂದು ಮನೆಯಲ್ಲಿ ತಂಗಳನ್ನವಾದರೂ ಸಿಗಬಹುದು
ಎಂಬ ಆಶೆಯಲ್ಲಿ ಇದ್ದಾಗ ಆತ ಮುಂದಕ್ಕೆ ಮುಂದಕ್ಕೆ ಹೋಗುವ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಹೊರಗೆ ಒಬ್ಬಳು ಗೃಹಿಣಿ ಕಾಣ್ತಾಳಂತೆ ಈಕೆಯನ್ನೇ ಕೇಳೋಣ ಅಂದ್ರೆ ಅವನಿಗೆ ಸ್ವಾಭಿಮಾನ ಮಾತು ಬರುವುದಿಲ್ಲ ಆದರೆ ಕೊನೆಯ ಪಕ್ಷ ಒಂದು ನೀರನ್ನಾದರೂ ಕೇಳೋಣ ಅಂತ ಹೇಳಿ ಆ ಗೃಹಿಣಿಯಲ್ಲಿ ಒಂದು ಲೋಟ ನೀರನ್ನು ಕೊಡಿ ಅಂತ ಅಲ್ಲಿ ಅಪೇಕ್ಷೆ ಪಟ್ಟಂತ ಸಂದರ್ಭದಲ್ಲಿ ಇವನ ಬಾಡಿದಂತ ಕಂದಿದ ಮುಖವನ್ನು ಕಂಡಂತ ಆಕೆ ಇವನ ನಿಜಕ್ಕೂ ಹಸಿದಿರಬೇಕು ಎಂಬುದನ್ನು ಅರಿತು ಮನೆಯ ಒಳಗೆ ಹೋಗಿ ಒಂದು ದೊಡ್ಡದಾದಂತ ಲೋಟದಲ್ಲಿ ಹಾಲನ್ನು ತಂದು ಆ ಬಾಲಕನಿಗೆ ಕೊಡತಾನಂತ ಕೃತಜ್ಞತೆಯಿಂದ ಆತ ಅದನ್ನು ಸ್ವೀಕರಿಸಿ ಆತ ಸಂತೋಷದಿಂದ ಅದನ್ನು ಕುಡಿದು ಅಲ್ಲಿ ಆಕೆಗೆ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾರೆ ಅಂದ್ರೆ ಮನಸ್ಸಿನಲ್ಲಿ ಆಲೋಚನೆ ಮಾನವೀಯತೆಗಿಂತ ದೊಡ್ಡದಾದಂಥ ಮೌಲ್ಯ ಮತ್ತೊಂದು ಇಲ್ಲ ಅಂತ ಮನಸ್ಸಿನಲ್ಲಿ ಆತ ತಿಳ್ಕೊಡ್ತಾನೆ ಮುಂದೆ ಆತ ಕಷ್ಟಪಟ್ಟು ದುಡಿದು ಬಹಳ ದೊಡ್ಡ ವೈದ್ಯನಾಗ್ತಾನೆ ಆ ವೈದ್ಯನಾಗಿದ್ದಂಥ ಸಂದರ್ಭದಲ್ಲಿ ಮುಂದೊಂದು ದಿನ ಈಕೆ ಸಾವು ಬದುಕಿಗಳ ಮಧ್ಯೆ ಹೋರಾಟವನ್ನು ನಡೆಸುತ್ತಿರುವುದನ್ನು ಕಂಡಂಥ ಈತ ಕಂಡುಕೊಳ್ತಾನೆ ಯಾರು ಇರ್ಬೋದು ಅಂತ ಕೊನೆಗೆ ಆತನಿಗೆ ಗೊತ್ತಾಗ್ತದೆ ಹನ್ನೊಂದು ದಿನ ನನಗೆ ಒಂದು ಲೋಟ ಕೊಟ್ಟ ಹಾಲು ಈಕೆಯೇ ಇರಬೇಕು ಅಂತ ಆಲೋಚನೆ ಮಾಡಿ ಅವಳಿಗೆ ಬೇಕು ಬೇಕಾದಂಥ ಎಲ್ಲ ಸೇವೆಗಳನ್ನು ಒದಗಿಸಿ ಕೊನೆಗೆ ಲಕೋಟೆಯಲ್ಲಿ ಒಂದು ಬರೆದು ಕೊಡ್ತಾನಂತೆ ನೀವು ಅಂದು ಒಂದು ಲೋಟೆ ಕೊಟ್ಟಂಥ ಹಾಲು ಅದು ಅತ್ಯಂತ ಅಮೃತಪ್ರಾಯವಾಗಿತ್ತು ನಿಮ್ಮ ಅದಕ್ಕೆ ಬೆಲೆಯೇ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಇವತ್ತು ನಿಮ್ಮ ಏನು ಆ ಬೆಲೆ ಅಂತೇಳುವಂಥದ್ದು ಅಥವಾ ಬಿಲ್ ಅಂತೇಳುವಂಥದ್ದು ಅದು ಪಾವತಿಯಾಗಿದೆ ಧನ್ಯವಾದಗಳು ಅಂತ ಹೇಳಿ ಅಲ್ಲಿ ಕಳಿಸಿಕೊಡ್ತಾನೆ ಅಂದರೆ ಯಾಕೆ ಈ ಕಥೆಯನ್ನು ಹೇಳಿದಂದರೆ ಈ ಜನ್ಮದಲ್ಲಿ ಮಾಡಿದಂತಹ ಒಳ್ಳೆಯ ಕರ್ಮ ಈ ಜನ್ಮದಲ್ಲೇ ಅಲ್ಲಿ ಮತ್ತೆ ಪುನಃ ಸಿಗುತ್ತದೆ ಎಂಬುದಕ್ಕೆ ಇದು ಒಂದು ಉದಾಹರಣೆ ಹಾಗಾಗಿ ಈ ಕರ್ಮಫಲ ಅಂತ ಹೇಳುವ ವಿಚಾರದ ಕುರಿತು ನಾವು ಮಾತನಾಡುವುದಿದ್ದರೆ ಬಹಳಷ್ಟು ವಿಚಾರಗಳಿವೆ ಬಹಳಷ್ಟು ವಿಷಯಗಳಿವೆ ಆದರೆ ಈ ಮುಂದೆ ಈ ಸರ್ವಜ್ಞನು ಕೂಡ ಅದೇ ವಿಚಾರವನ್ನು ಹೇಳಿದ್ದ ಏನಂದರೆ ಕಟ್ಟಿ ಅಂದರೆ ರವಿ ಕೊಟ್ಟದ್ದು ಕೆಟ್ಟಿ ತಿನ್ನಬೇಡ ನಾವು ಏನಾದರೂ ಕೊಟ್ಟದ್ದು ಆ ಭಗವಂತ ಕೊಟ್ಟದ್ದು ನಮಗೆ ಕೆಟ್ಟದ್ದು ಅಂತ ಎಣಿಸಬೇಡ ಮುಂದೆ ಕಟ್ಟಿರುವ ಬುತ್ತಿ ಅಂತ ನಾವು ಏನಾದರೂ ಕೊಟ್ಟಿದ್ರೆ ಅದು ಸುಕೃತದ ಬುಟ್ಟಿಯಾಗಿ ನಮಗೆ ಬರುತ್ತದೆ ಹಾಗಾಗಿ ನಾವು ಸತ್ಕಾರ್ಯವನ್ನು ಮಾಡುತ್ತಿದ್ದರಿಂದ ನಮಗೆ ಭಗವಂತ ಅನುಗ್ರಹವೂ ಆಗ್ತದೆ ಇದು ಮುಂದೆ ಒಳಿತೂ ಆಗ್ತದೆ ಆದ್ದರಿಂದ ಭಗವಂತ ಈ ಕಥೆಯನ್ನು ಈ ವಿಚಾರವನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ ಎಂಬಂಥ ಆಶಯದೊಂದಿಗೆ ಈ ಕಥಾಭಾಗವನ್ನು ಮುಗಿಸ್ತಾ ಇದ್ದೇನೆ ಓಂ ತತ್ಸತ್.